ಪ್ರಜಾಪ್ರಭುತ್ವದಲ್ಲಿ ಇದೊಂದು ಬದುಕು ಎಂಬ ಶೀರ್ಷಿಕೆಯಡಿ ನಿಮ್ಮ ಅಮೋಕ್ ಟಿವಿ ಮೂಲಭೂತ ವಂಚಿತರಾಗಿದ್ದ ಹಂದಿ ಜೋಗಿ ಸಮುದಾಯದ ಗೋಳನ ಎಳೆ ಎಳೆಯಾಗಿ ಬಿಚ್ಚಿಟ್ಟ ಪರಿಣಾಮ ಎಂದು ತುಮಕೂರು ಜಿಲ್ಲಾಡಳಿತ ಅವರಿಗೆ ಸೂಕ್ತ ಬದುಕನ್ನು ಕಲ್ಪಿಸುವಲ್ಲಿ ಪ್ರಯತ್ನ ನಡೆಸುತ್ತಿದೆ ಪ್ರಜಾಪ್ರಭುತ್ವದಲ್ಲಿ ಇದೊಂದು ಬದುಕು ಎಂದು ಸರ್ಕಾರವನ್ನ ಎಚ್ಚರಿಸಿದ ನಿಮ್ಮ ಅಮೋಕ್ ಟಿವಿ ನಮ್ಮ ಸುದ್ದಿ ಉತ್ತಮ ಸಮಾಜಕ್ಕಾಗಿ ಎಂಬುದು ಮತ್ತೊಮ್ಮೆ ಸಾಬೀತು ಖಂಡಿತ ಹೌದು ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಾಣಿಗಿಂತಲೂ ಹೀನಾಯ ಪರಿಸ್ಥಿತಿಯಲ್ಲಿ ಬದುಕು ನಡೆಸುತ್ತಿದ್ದ ತುಮಕೂರು ನಗರದ ಬನಶಂಕರಿ ಎರಡನೇ ಅಂತದ ಇಸ್ಲಾಮಿಕ್ ನಗರದ ವಾಸಿಗಳಾದ ಹಂದಿ ಜೋಗಿ ಸಮುದಾಯದ ಜನರ ಗೋಳನ ದಿನಾಂಕ 28/7/2023 ಶುಕ್ರವಾರ ಸಂಜೆ 7 ಗಂಟೆಯ ಲೋಕಲ್ ದಂಗಲ್ ಕಾರ್ಯಕ್ರಮದಲ್ಲಿ ಎಳೆ ಎಳೆಯಾಗಿ ಬಿತ್ತಾರ ಮಾಡುವ ಮುಖಾಂತರ ಅಧಿಕಾರಿಗಳನ್ನ ಜನಪ್ರತಿನಿಧಿಗಳನ್ನ ಎಚ್ಚರಿಸುವ ಕೆಲಸ ನಿಮ್ಮ ಅಮೋಕ್ ಟಿವಿಯಿಂದ ನಡೆದಿತ್ತು ಇದಕ್ಕೆ ಎಚ್ಚರಗೊಂಡ ಜಿಲ್ಲಾಡಳಿತ ಹಾಗೂ ಮಹಾನಗರ ಪಾಲಿಕೆ ಅಧಿಕಾರಿಗಳು ಇಂದು ಸ್ಥಳಕ್ಕೆ ದೌಡಾಯಿಸಿ ಮೂಲಭೂತ ವಂಚಿತ ಜನಗಳ ಸಮಸ್ಯೆ ಆಲಿಸುವ ಕೆಲಸ ನಡೆಸಿದರು ಕರೆಗೆ ಅತ್ಯುತ್ತಮವಾಗಿ ಸ್ಪಂದಿಸಿದ ಪಾಲಿಕೆ ಮೇಯರ್ ಪ್ರಭಾವತಿ 17ನೇ ವಾರ್ಡ್ ಕಾರ್ಪೊರೇಟರ್ ಎಚ್ಡಿಕೆ ಮಂಜುನಾಥ್ ಇಂದು ಹಂದಿ ಜೋಗಿಗಳಿಗೆ ಅತ್ಯವಶ್ಯಕವಾಗಿ ಬೇಕಾಗಿರುವ ಶೌಚಾಲಯ ಸ್ನಾನಗೃಹ ಕುಡಿಯುವ ನೀರಿನ ಸೌಕರ್ಯವನ್ನು 2 ದಿನದಲ್ಲಿ ಮಾಡುವುದಾಗಿ ಸ್ಥಳದಲ್ಲಿ ಭರವಸೆ ನೀಡಿದ್ದು ಅಮೋಕ್ ಟಿವಿ ಸುದ್ದಿಯ ಮತ್ತೊಂದು ಪರಿಣಾಮವಾಯಿತು ನಾವು ಕೂಡ ನಿಮ್ಮ ಗಮನಕ್ಕೆ ತಂದ್ವಿ ಆದರೆ ಇಲ್ಲಿ ಬಂದು ಸ್ಪಂದನೆ ಮಾಡಿದ್ದು ನಮಗೆ ಖುಷಿ ಇದೆ ಅದೆಲ್ಲ ಒಂದು ಕಡೆ MLA ಅವರು ಎಲ್ಲರೂ ಕೂಡ ನೀವು ವಿರೋಧ ಪಕ್ಷದಲ್ಲಿ ಎದುರಿಸಿದ್ದೀರಿ ಎಷ್ಟೋ ವಿರೋಧ ಮಾಡ್ತೀರಾ ಈ MLA ಅವರು ಕೂಡ ಇಲ್ಲಿ ಬಂದು ವಿಸಿಟ್ ಮಾಡಿಲ್ಲ ಚುನಾವಣೆ ವೇಳೆ ಮಾತ್ರ ಬಂದಿದ್ದಾರೆ ಈ MLA ಅವ್ರಿಗೂ ನೀವು ಏನಾದರೂ ಹೋಗಿ ಇದನ್ನು ಮನವಿ ಮಾಡ್ತೀರಾ ಮತ್ತು ಇಲ್ಲಿರೋ ತಾತ್ಕಾಲಿಕ ವ್ಯವಸ್ಥೆಗೆ ಏನೇನು ರೆಡಿ ಮಾಡ್ತೀರಾ MLA ಅವ್ರ ಜೊತೆ ಸುಮಾರು ಸರಿ ಇವರೇ ಬಂದಾಗ ಮಾತಾಡಿದ್ದೀನಿ MLA ಅವರು ಸಿಕ್ಕಿದ್ರು ಜೊತೆಲಿ ಮಾತಾಡಿದ್ದೀವಿ MLA ಅವರು ಇಲ್ಲಿ ಬಂದಿಲ್ಲ ಸ್ಥಳೀಯವಾಗಿ ನಾವು ಸಿಗ್ತೀವಲ್ಲ ಈಗ ಮಹಮ್ಮದ್ ಪಿರಣ್ಣ ಆಗ್ಬೋದು ನಾನಾಗೂ ಸಿಗ್ತೀವಲ್ಲ ನಮ್ಮನ್ನು ಕೇಳ್ತಾರೆ ನಾವೀಗ ಮೇಯರ್ ಅವರು ಬಂದಿದ್ದರು ನಾವು ಈಗ ಸ್ಥಳಕ್ಕೆ ಯಾವಾಗಲೂ ಬರ್ತಾನೆ ಇರ್ತೀವಿ ನಾವು ಪಿರಣ್ಣ ಈಗ 2 ಸ್ನಾನಗೃಹ ಮತ್ತು ಬಾತ್ರೂಮ್ದು ಶೌಚಾಲಯ ಇದು ಹೇಳಿದ್ದಾರೆ ಹೆಣ್ಮಕ್ಳು ಭಾಳ ಕಷ್ಟಪಡ್ತಾರೆ ಸುಮಾರು ದಿನದಿಂದ ಬೇಡಿಕೆ ಅವ್ರದ್ದು ಅದನ್ನು ಈಗ ಕಟ್ಕೊಂಡ್ಕೊಡ್ತೀವಿ ಅಂತ ಹೇಳಿದ್ವಿ ಮತ್ತು ಅವರು ಇನ್ನೊಂದೇನು ಅಂದರೆ ದೀಪದ ವ್ಯವಸ್ಥೆ ಇದಿರೋ ಕರೆಂಟ್ ಇಲ್ಲ ಅಂತ ಕರೆಂಟ್ ಮನೆಗಳಿಗೆ ಇಲ್ಲ ಅಂತ ಇಲ್ಲಿ ಏನಾಗಿದೆ ಮತ್ತು ಸ್ಥಳೀಯವಾಗಿ ಇದು CA ಮತ್ತು ಪಾರ್ಕ್ ಜಾಗ ಇಲ್ಲಿಗೆ ಕೊಡೋಕ್ಕೆ ಪರ್ಮಿಷನ್ ಬರೋಲ್ಲ ಅದು ನಾವು ಹೇಳಿದ್ರೆ ಕೇಳಲ್ಲ ಏನು ಮೇಲ್ಮಟ್ಟದ ಅಧಿಕಾರಿಗಳು ಜಿಲ್ಲಾಧಿಕಾರಿ ಏನು ಹೇಳಿದ್ರೆ ತಾತ್ಕಾಲಿಕವಾಗಿ ಇವರು ಹಳ್ಳಿನಲ್ಲಿ ಹೋಗತ್ತಕ ಈಗ ಒಪ್ಕೊಂಡಿದ್ದಾರಲ್ಲ ಮೂಲಭೂತ ಸೌಕರ್ಯ ಬೇಕು ಅಂತ ಅಲ್ಲಿ ಕೊಡತ್ತೀವಿ ಅಲ್ಲಿವರೆಗೂ ತಾತ್ಕಾಲಿಕವಾಗಿ ಜಿಲ್ಲಾಧಿಕಾರಿಗೆ ಮನವಿ ಮಾಡೋದೇನೆಂದರೆ ಇವರಿಗೆ ಬೀದಿ ದೀಪದ ವ್ಯವಸ್ಥೆ ಮತ್ತು ಮನೆಗಳಿಗೆ ಕರೆಂಟ್ ವ್ಯವಸ್ಥೆ ಮಾಡ್ಕೊಂಡ್ಕೊಟ್ರೆ ಯಾಕೆಂದರೆ ಇಲ್ಲಿ ಇದಿದೆ ಜಾಸ್ತಿ ಹುಲ್ಲು ಎಲ್ಲ ಬೆಳಿಲಿ ಎಲ್ಲ ಬೆಳೆದಿದೆ ಯಾವಾಗಲೂ ಹಾವು ಬರುತ್ತೆ ಅಂತ ಅವ್ರ ಕಂಪ್ಲೇಂಟು ಹೆಣ್ಮಕ್ಳುಗಳು ಮಾಡೋಕ್ಕಾಗಲ್ಲ ಅಂತ ಅದಕ್ಕೋಸ್ಕರ ದಯಮಾಡಿ ಮನವಿ ಮಾಡೋದೇನೆಂದರೆ ಕೈ ಬಿದ್ದು DC ಅವ್ರು ಹೇಳಿದ್ರೆ ಆಗುತ್ತೆ ಇವತ್ತೇನು ನಾವು ಇಲ್ಲಿ ಹಂದಿಜೋಗರು ವಾಸಸ್ಥಳಕ್ಕೆ ಬಂದಿದ್ದೀವಿ ಇವರು ತುಂಬ ವರ್ಷಗಳಿಂದ ಇದ್ದಿದ್ದೆ ಸಮಸ್ಯೆ ಈಗ ನನಗೆ ಮೊನ್ನೆ ಕಾರ್ಪೊರೇಷನ್ ನನ್ನ ಮೇಯರ್ ಆದಾಗಿಂದನೂ ತುಂಬ ಜನ ಬಂದು ನನ್ನ ಹತ್ರ ಸಮಸ್ಯೆ ಹೇಳ್ಕೊಡ್ತಾಯಿದ್ರು ಆಯ್ತಪ್ಪ ಮಾಡಿಸ್ಕೊಡೋಣ ನಾನು ನೋಡೋಣ ಅಲ್ಲಿನ ಕಾರ್ಪೊರೇಟರ್ ಹತ್ರನೂ ಮಾತಾಡಿದ್ದೆ ನಾನು ಇವರು ಮುಜಿದಾ ಖಾನ್ ಹತ್ರ ಈಗ ಅವರು ಯಜಮಾನರಿದ್ದಾರೆ ಮತ್ತು ನಮ್ಮ 17ನೇ ವಾರ್ಡ್ ಕಾರ್ಪೊರೇಟ್ರು ಅವರು ಜನಸ್ಪಂದನ ಜನಸ್ನೇಹಿ ಮಂಜುನಾಥ್ ಅಣ್ಣ ಅವ್ರ ಜೊತೆಲಿದ್ದಾರೆ ಮತ್ತು ನಮ್ಮ ಸ್ಲಮ್ ಬೋರ್ಡ್ ಅಧ್ಯಕ್ಷರು ನರಸಿಂಹಮೂರ್ತಿ ಸರ್ ಇದ್ದಾರೆ ಇಲ್ಲ ನನ್ನ ನನ್ನ ಇದಕ್ಕೆ ಬಗಡ್ನಳ್ಳಿಕೆರೆ ಕಾಮಗಾರಿಗೆ ಅಭಿವೃದ್ಧಿಗೆ ಚಾಲನೆ ಕೊಡೋಕೆ ಬಂದಾಗ ನಮ್ಮ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬಂದಾಗ ಇವರೆಲ್ಲ ಒಂದು ಮನವಿ ಪತ್ರ ಕೊಟ್ಟರು ನಮಗೆ ಇಲ್ಲಿ ಸಮಸ್ಯೆ ತುಂಬ ಇದೆ ನಮಗೆಲ್ಲರೂ ಜಾಗ ಹುಡುಕಿಸಿ ಜಾಗ ಕೊಡಿ ಮನೆಗಳು ಕಟ್ಟಿಸ್ಕೊಡಿ ವಸತಿ ಸೌಲಭ್ಯ ಬೇಕು ಅಂತ ಕೇಳಿದಾಗ ನಮ್ಮ ಸಚಿವರು ಆಯಿತು ನಮ್ಮ ತುಮಕೂರು ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ರು ಎಲ್ಲಾದರೂ ಜಾಗ ಇದ್ದರೆ ಹುಡುಕಿಸ್ಕೊಡಿ ಹತ್ರದಲ್ಲಿ ಎಲ್ಲಾದರೂ ಇದ್ದರೆ ನೋಡಿ ಅಲ್ಲೇ ಮಾಡಿಕೊಡೋಣ ಅಂತ ಹೇಳಿದ್ರು ನಾನೇ ಖುದ್ದಾಗಿ ಇಲ್ಲಿ ಬಂದಿದ್ದೀನಿ ಬಂದಾಗ ಜನರ ಸಮಸ್ಯೆನ ನೋಡಿದೆ ಬೇಜಾರಾಯಿತು
ನಾವು ಕಾರ್ಪೊರೇಟರ್ ಆಗಿ ಮೇಯರ್ ಆಗಿದ್ದೂ ನಮ್ಮ ತುಮಕೂರು ನಗರದಲ್ಲಿ ಒಂದು ಯಾಯಿನ ಈ ಥರ ಆಗಿಬಿಟ್ಟಿದೆಯಲ್ಲ ಅಂತ ಬೇಜಾರಾಯಿತು. ಎಲ್ಲ ವೀಕ್ಷಣೆ ಮಾಡ್ತಿದ್ದೀವಿ. ಈಗ ಏನು ನಾವು ಅಲ್ಲಿ ಅಣ್ಣನಹಳ್ಳಿಲಿ ನಾಲ್ಕು ಎಕರೆ 20 ಗಂಟೆ ಏನೋ ಜಾಗ ಇದೆ, ಅದನ್ನು ಕೊಡಬೇಕು ಅಂತ ಏನೋ ಆಗಿದೆ, ಲಿಸ್ಟ್ ಆಗಿದೆ. ಅಲ್ಲಿ ಈಗ ಜನ ಏನು ಹೇಳ್ತಾರೆ, ಇಲ್ಲಿನ ಜನ ಏನು ಹೇಳ್ತಾ ಇದ್ದಾರೆ, ನಾವು ಇಲ್ಲಿದ್ದರೆ ನಮ್ಮ ಮೂಲಭೂತ ಸೌಕರ್ಯ ಇಲ್ಲ, ಅಲ್ಲೋಗಿ ಮತ್ತೆ ಇನ್ನೊಂದು ಸ್ವಲ್ಪ ದಿನ ನಾವು ಹೆಣೋಗ್ಬೇಕಾ, ಫಸ್ಟು ಮೂಲಭೂತ ಸೌಕರ್ಯ ಮಾಡಿಕೊಡಿ, ನಾವು ಅಲ್ಲೋಗಕ್ಕೆ ರೆಡಿ ಅಂತ ಕೇಳ್ತಿದ್ದಾರೆ. ಈಗ ಅಣ್ಣನಹಳ್ಳಿಗೂ ಹೋಗ್ತಾ ಇದ್ದೀವಿ, ಅಲ್ಲೂ ನೋಡಿಕೊಂಡು ಯಾವ ರೀತಿ ಇವರಿಗೆ ಮೂಲ ಸೌಕರ್ಯ ಕೊಡಬೇಕು, ಯಾವ ರೀತಿ ಏನು ನೋಡ್ಕೋಬೇಕು ಅಂತ ನಾವು ಅಲ್ಲಿ ನೋಡ್ಕೊಂಬರ್ತೀವಿ, ಆ ಪ್ರಕಾರ ಮಾಡ್ತೀವಿ. ಈಗ ಇನ್ನೂ ಇದೇ ಸಂದರ್ಭದಲ್ಲಿ ಹಂದಿ ಜೋಗಿಗಳ ಕುಟುಂಬಕ್ಕೆ ತುಮಕೂರು ಸಿಟಿಯಿಂದ ಸುಮಾರು 10 ಕಿಲೋಮೀಟರ್ ಆಚೆ ಯಾವುದೋ ಕಾಡಿನೊಳಗೆ ನಿವೇಶನ ಕೊಡುವ ನಿಟ್ಟಿನಲ್ಲಿ ಸ್ಥಳ ವೀಕ್ಷಣೆಗೆ ಆಗಮಿಸಿದ ಎಸಿ ಹಾಗೂ ತಹಶೀಲ್ದಾರ್ಗೆ ನಮ್ಮ ವಾಹಿನಿಯ ಇನ್ಪುಟ್ ಚೀಫ್ ಗಜೇಂದ್ರ ಕೂಡಲೇ ಸ್ಥಳಕ್ಕೆ ಆಗಮಿಸಿ ಯಾವುದೇ ಕಾರಣಕ್ಕೂ ಈ ಜಾಗ ವಾಸಕ್ಕೆ ಯೋಗ್ಯವಲ್ಲ, ಕೂಲಿ ನಾಲಿ ಮಾಡಿ ಬದುಕು ನಡೆಸುವ ಇವರಿಗೆ ಸಿಟಿಯಿಂದ ಇಷ್ಟು ಆಚೆ ಬಂದು ಬದುಕಲು ಅಸಾಧ್ಯ ಎಂದು ಅಧಿಕಾರಿಗಳಿಗೆ ಮನವರಿಕೆ ಮಾಡಿದರು. ಸಚಿವರಿಗಿರ್ಲಿ ಜಿಲ್ಲಾಧಿಕಾರಿಗಿರ್ಲಿ ಮಾಹಿತಿ ಮಿಸ್ಕಮ್ಯುನಿಕೇಶನ್ ಮಾಡಿ ತಪ್ಪು ಮಾಹಿತಿ ಕೊಡೋದು ಬೇಡ, ವಾಸ್ತವತೆ ಕೊಡಿ. ಈಗ ಮತ್ತೆ ಮಳೆ ಬಂತು ಹಿಂಗೆಲ್ಲ ಹೋಗ್ಲಿ ಅನ್ನೋದು ಬೇಡ ಸರ್. ನಮಗೆ ಒಂದು ಎರಗೆ ನೋವು ಬಂತು ಅಂದ್ರೆ ನಾವೆಲ್ಲ ಕೂಲಿ ಹೋಗ್ತೀವಿ, ಹೋಗಕ್ಕಾಗಲ್ಲ. ನಾವು ಏನಾರು ಅರ್ಜೆಂಟ್ ಅಂದ್ರೆ ಹೋಗಿ ನಮ್ಮ ಹೆಂಡತಿ ಮಕ್ಕಳು ಹೋಗಿ ಇದನ್ನ ಟೀ ಪುಡಿನಾರ ಒಂದು ಸಾಮಗ್ರಿನ ತರಕ್ಕಾಗಲ್ಲ. ಇಂಥ ಪರಿಸ್ಥಿತಿ ನಾವು ಆಟೋ ಡ್ರೈವರ್ಗಳು, ಇದರಿಂದ ಆಟೋಗೆ ನಾವು 200 ರೂಪಾಯಿ ಇಟ್ಕೊಂಡು ಸಿಟಿಗೆ ಹೋಗಿ ಇನ್ನೇನು ದುಡಿತೀವಿ. ಈ ತರ ಒಂದು ಲೆಟರ್ ಮಾಡಿ ಕೊಡು ಸರ್. ಇನ್ನ ಇನ್ ಮೀರಿ ಇನ್ನೇನು ಮಳೆ ಬಂತು ಇಲ್ಲ ಕೊಚ್ಕೊಂಡು ಹೋಗ್ಬಿಟ್ಟಿವಿ. ಇವ್ರು ಏನ್ ಮಾಡ್ತಾರೆ ಸರ್, ನಾವು ಸ್ಥಳಕ್ಕೆ ಹೋಗಿದ್ವಿ ಆ ತರ ಏನಿಲ್ಲ ಅಂದ್ರೆ ರಿಜೆಕ್ಟ್. ಅದಕ್ಕೆ ಈ ತರ ಪ್ರಾಬ್ಲಮ್ ನ ಕೊಡು ಸರಿನಾ. ಇನ್ನೊಂದ್ಸಲಿ ನೋಡೋಣ, ನಾಳೆ ಇನ್ನೊಂದ್ಸಲಿ ಭೇಟಿ. ಸಚಿವರು ಮಂಗಳವಾರ ಸ್ಟುಡಿಯೋ ಬರ್ತಾರೆ. ಒಟ್ಟಾರೆ ಸರ್ವರಿಗೂ ಸಮಬಾಳು ಎಂಬ ಧ್ಯೇಯ ಇಟ್ಟುಕೊಂಡು ಹಂದಿ ಜೋಗಿ ಕುಟುಂಬಗಳ ಬೆನ್ನೆಲುಬಾಗಿ ನಿಂತಿರುವ ಅಮೋಕ್ ಟಿವಿಗೆ ಸಮುದಾಯದ ಜನಗಳು ಕೃತಜ್ಞತೆ ಸಲ್ಲಿಸಿದರು. ಪರಿಸ್ಥಿತಿ ಒಳಗೆ ಇಷ್ಟು ಡಿ ಸಿ ಅವ್ರು ಬರಲಿ, ಎ ಸಿ ಅವ್ರು ಬರಲಿ, ಯಾವಾಗ ಪತ್ರಕರ್ತರು ಮಾಧ್ಯಮದರು ಯಾವಾಗ ನಮ್ಮ ಸುದ್ದಿ ನಮ್ಮ ಗೋಳಾಟ ಮುಟ್ಟಿಸ್ತಾರೋ ಆವಾಗ ನಮ್ಮನ್ನು ಬಂದು ಇದು 70 ವರ್ಷದಿಂದನೂ ಇದೇ ಥರ ಆಂಬಲಿಸ್ತಾರೆ. ಈ ನೀವೇನಾದರೂ ಸುದ್ದಿ ಮಾಡಿಲ್ಲ ಅಂದರೆ ನಾವಿಷ್ಟು ಬೆಳಕಕ್ಕೂ ಬರ್ತಿರಲಿಲ್ಲ. ಆಮೇಲೆ ನಾಗರಿಕರು ಇಲ್ಲಿಂದ ಎಬ್ಬರ್ಸೋದೆ ನೋಡ್ತಾರೆ ಹೊರತು ಇವರು ಇಲ್ಲಿರಲಿ, ಒಂದು ಕಳ್ಳತನ ಮಾಡಲ್ಲ, ಒಂದು ಸುಳ್ತನ ಮಾಡಲ್ಲ. ಯಾವನನ್ನ ಕಳ್ಳ ಬಂದರೆ ನಾನು ಬಾಕಲ್ ತೆಗೆಯಲ್ಲ, ಅವನ ಅಯ್ಯಯ್ಯ ಅಂದರೆ ಈ ಸ್ಲಮ್ ಜನ ಓಡ್ ಬರ್ತಾರೆ ಅಂತ ಹತ್ತನೇ ಮಾಡ್ಕೊಳ್ಳಲ್ಲ. ಇವತ್ತೂ ನಾವಿಲ್ಲಿ ಇದ್ದೀವಿ ಅಂತಂದರೆ ಎಷ್ಟೋ ಜನಕ್ಕೆ ಸೇಫ್ಟಿ ಅಕ್ಕಪಕ್ಕ. ಹೆಬ್ಬಾವ ಬಂದೈತೆ, ಡಾಕ್ಟ್ರ್ ಮನೆಗೆ ಹೋಗಿದ್ದಾರೆ, ಖುದ್ದ ಹೇಳ್ತೀನಿ ರಾಮಕ್ಕರೆ ಆ ಬಂದುಬಿಟ್ಟಿದೆ, ಯಾರನ್ನಾದರೂ ಕಳಿಸು ಅಂದಾಗ ನನಗೆ ಆ ಹಿಡಿ ನಾವು ಆ ಹಿಡಿಯೋರು ಅಲ್ಲ, ಆ ಬರಲ್ಲ. ಆದ್ರೂ ನಮ್ಮ ಹುಡುಗ ರೋಡ್ ಹೋಗ್ರಿ ಅಂದರೆ ನಾವು ಆ ಹೊಡೆಯಲ್ಲ ಅಂತಾರೆ. ಆದ್ರೂ ಅಮ್ಮ ಎದ್ರಕೋಬೇಡ್ರಿ, ಉಸಿರು ಮಂಡಲ ಅಂಥದ್ದು, ನೀವು ಈಚೆ ಬರಬೇಡಿ ಉಸಿರು ಬಿಡ್ತತ್ತಂತೆ, ಮಕ್ಕಳು ಮರಿ ಇದ್ದೀರಾ ಅಂತ ಅವ್ರು ಸಲಹೆ ಕೊಟ್ಟಾಗ, ಡಾಕ್ಟ್ರುಗಳು ಎಲ್ಲೋ ಇರ್ತಾರೆ ಪಾಪ, ಅವರು ಸಲಹೆ ಕೊಟ್ಟಾಗ ಅವ್ರು ಹೇಳ್ತಾರೆ ನಿಮ್ಮಂಥವ್ರು ಇರಬೇಕು ಅಂತ. ಅಂಥವ್ರು 100ಕ್ಕೆ ಒಬ್ಬರು. ನಮಗಿಲ್ಲಿ ಮೂಲಭೂತ ಸೌಲತ್ತು, ನಮಗೊಂದು ಶೌಚಾಲಯ ಕೊಡಿ, ಒಂದು ನೀರು ಕೊಡಿ, ಒಂದು ನಮ್ಮ ಮಕ್ಕಳಿಗೆ ಒಂದು ದೀಪ ಕೊಡಿ. ನಮ್ಮ ಹೆಣ್ಮಕ್ಳು ಸ್ನಾನ ಮಾಡೋಕ್ಕೆ ಜಾಗ ಇಲ್ಲ, ಎಲ್ಲ ಬಟ್ಟೆ ಪೆದರೆ ಕಟ್ಕೊಂತಾರೆ ಪದರೆ ಬಟ್ಟೆಗಳು. ಈಗಲೂ ಪರಿಸ್ಥಿತಿ, ಮೋದಿ ಸಾಹೇಬ್ರು ಹೇಳ್ತಾರೆ ಯಾರು ಸ್ವಚ್ಛ ಭಾರತ ಅಂತ, ಸ್ವಚ್ಛ ಭಾರತ ಅಂದರೆ ನಮ್ಮನ್ನು ಸ್ವಚ್ಛ ಮಾಡಿ ಆಮೇಲೆ ನೀವು ಸ್ವಚ್ಛ ಆಗಬೇಕೇ ಹೊರತು ನಮ್ಮ ಸ್ಲಮ್ಮು ಅಂತಂದರೆ ಅಷ್ಟು ಕೀಳ್ಮಟ್ಟಾಗಿ ನೋಡಬೇಡ್ರಿ. ನಾವು ಯಾರು ಕಳ್ಳರಲ್ಲ ಸುಳ್ಳರಲ್ಲ, ನಿಮ್ಮ ಹತ್ರ ಇರೋಂಥ ಜನ, ನಿಮ್ಮಲ್ಲಿ ಪ್ರೀತಿ ಸಂಪಾದಂಥ ಜನ ನಾವು. ನಾವು ಯಾವತ್ತೂ ನಿಮ್ಮಂಗೆ ದೇಶ ಪಾಶ ಮಾಡೋ ಜನ ಅಲ್ಲ. ಆದರೂ ಇದು ಸರ್ಕಾರ ಚೆನ್ನಾಗಿ ಸೆಳಿಬೇಕು. ಇದು 70 ವರ್ಷದಿಂದ ಹೋರಾಟ, ಇದು 4ನೇ ತಲೆಮಾರು ನಾವಿರೋದಿಲ್ಲಿ 4ನೇ ತಲೆಮಾರು. ಒಂದು ಓಟ್ ತೊಗೋಬೇಕಂದ್ರೆ ಒಂದು ಹೋರಾಟ ಇಂಥ ಪತ್ರಕರ್ತರು ಮಾಧ್ಯಮಗಳು ಬರಬೇಕು. ಒಂದು ರೇಷನ್ ಕಾರ್ಡ್ ತೊಗೋಬೇಕು ಅಂದರೆ ಒಂದು ಪತ್ರಕರ್ತರು ಮಾಧ್ಯಮದವರು ಬರಬೇಕು. ಹಿಂಗೆ ನಾನು ಪಬ್ಲಿಕ್ ಟಿ ವಿ ತರ್ಕ ಫೋನ್ ಮಾಡಿ ಅವ್ರಿಗೆ ಹೇಳಿದ್ದೀನಿ, ನಾನು ಹಕ್ಕಪತ್ರ ಕೊಡಿಸ್ತೀನಿ ಅಂತ ನಾರಾಯಣ ಸಾರ್ ಒಪ್ಕೊಂಡಿದ್ದಾರೆ. ಇದೇ ಥರ ಎಲ್ಲನೂ ಮಾಡಿದ್ದೀನಿ, ಡೆಲ್ಲಿವರೆಗೂ ಕಳಿಸಿದ್ದೀನಿ ವಿಧಾನಸೌಧದಲ್ಲಿದ್ದರೆ. ಆದರೆ ಈಗ 4 ಜಿ ಪರಮೇಶ್ವರಪ್ಪ ಸರ್ ಈ ಕೊಡ್ತೀನಿ ಅಲ್ಲೆಲ್ಲ 4 ಎಕರೆ ಅಂತಾರೆ. ಆ 4 ಎಕರೆ 10 ವರ್ಷ ನಾನು ಅಲ್ಲಿ ಸ್ಥಳೀಕರನ್ನ ಹೊಂದ್ಕೋಬೇಕು. ನಮಸ್ಕಾರ ಎಲ್ಲರಿಗೂ. ನಿನ್ನೆ ನಮ್ಗೆ ಈ ಥರ ಸಮಸ್ಯೆ ಇರೋದಕ್ಕೆ ನಾವು ಯಾರಿಗೂ ಜನಪ್ರತಿನಿಧಿಗಳಿಗೂ ಈಗ ಅಧಿಕಾರಿ ಜಿಲ್ಲೆಗೆ ಎಷ್ಟೇ ಮನವಿ ಮಾಡೋರು ಯಾರು ರೆಸ್ಪಾನ್ಸ್ ಮಾಡ್ತಿರಲಿಲ್ಲ. ನಮ್ಗೆ ಇದು ನೋಡಿ ನೋಡಿ ಸಾಕಾಯಿತು. ಅದಕ್ಕೆ ಅಮೋಘ ಟಿ ವಿಗೆ ನಾವು ಒಂದು ಕಾಲ್ ಮಾಡಿ ಈ ಥರ ಪರಿಸ್ಥಿತಿ ಐತೆ ಸರ್, ಬನ್ನಿ ನೀವು ಒಂದು ಸರ್ ವಿಸಿಟ್ ನೋಡಿ ನಮ್ದು ಒಂದು ಗೋಲ್ ತೋರಿಸಿ ಅಂತ ಕೇಳ್ಕೊಂಡ್ವಿ. ಅವ್ರು ಬಂದು ನಮ್ಮದು ನೋಡಿ ಗೋಲ್ ಎಲ್ಲ ತೋರಿಸಿ ಪ್ರೆಸ್ ಮಾಡಿ ಇದು ಮಾಡಿದ್ದಕ್ಕೆ ಇವತ್ತು ಬೆಳಗ್ಗೆಯಿಂದಲೂ ಜಿಲ್ಲಾಧಿಕಾರಿ ಬಂದು ಜಿಲ್ಲಾ
ಪೌರ ಕಾರ್ಮಿಕರು ಆಮೇಲೆ ಇವರು ಎಲ್ಲ ಪ್ರತಿಯೊಂದು ಜೆ ಸಿ ಬಿ ತಂದು ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದಾರೆ. ಇಷ್ಟು ದಿನ ಆದರೂ ನಮ್ಗೆ ಯಾವುದೇ ಮೂಲಭೂತ ಸೌಕರ್ಯ ಒದಗಿಸ್ಕೊಡ್ತಿರ್ಲಿಲ್ಲ. ಈಗ ಬಂದು ಒಂದು ಸುದ್ದಿ ಆಗಿದ್ದಕ್ಕೆ ಈಗ ಎಲ್ಲರೂ ಬಂದು ಮನವಿ ಮಾಡಿಕೊಂಡು ಆಮೇಲೆ ಮೇಯರ್ ಬಂದು ಅವರ ಕಮಿ ಕೌನ್ಸಿಲರ್ಗಳು ಎಲ್ಲ ಬಂದು ಈಗ ನಮ್ಗೆ ಏನು ಸಮಸ್ಯೆ ಅಂತ ಪಾಲಿಸ್ತವ್ರೆ. ನಿನ್ನೆ ಗೃಹ ಸಚಿವರಿಗೂ ಇದು ಮನವಿ ಕೊಟ್ಟಿದ್ದೀವಿ, ನಮಗೆ 4 ಕಿಲೋಮೀಟರ್ ದೂರದಲ್ಲೇ ನಮಗೊಂದು ಭೂಮಿ ಹಕ್ಕು ತೋರಿಸಿ ಕೊಡಬೇಕಂತ ಮನವಿ ಮಾಡಿದ್ವಿ. ನಮ್ಮದು ಈಗ ಅದು ನಮ್ಮದು ಅದೇ ಈಗ ಅದೇ ಮನವಿ, ನಮಗೀಗ 4 ಕಿಲೋಮೀಟರ್ ದೂರದಲ್ಲೇ ತೋರಿಸ್ಬೇಕು ಅನ್ನೋದು ಒಂದು ಮನವಿ.